ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಕರ್ನಾಟಕ ಕೃಷಿ ಮಾರುಕಟ್ಟೆಯ ಹತ್ತಿ ಎಷ್ಟು ರೇಟು ನಡೆದಿದೆ, ಅದೇ ವಿಧವಾಗಿ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಮಿರ್ಚಿ ಎಷ್ಟು ರೇಟು ಹೋಗಿದೆ ಅನ್ನೋದು ಈ ವಿಡಿಯೋದಲ್ಲಿ ನೋಡ್ತಿದ್ದೀವಿ. ಇದಕ್ಕೆ ಮುಂಚೆ ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಜೈ ಜವಾನ್ ಜೈ ಕಿಸಾನ್. ಮೊದಲಾಗಿ ನಾವು ಹತ್ತಿ ಬೆಲೆಗಳನ್ನು ನಾವು ನೋಡ್ತಾ ಇದ್ದೀವಿ. ಕೊಟ್ಟೂರು ಮಾರುಕಟ್ಟೆಯಲ್ಲಿ ಹತ್ತಿ ಇಲ್ಲಿ ಒಂದು ಕ್ವಿಂಟಲಿಗೆ ಕಡಿಮೆ ಬೆಲೆ 4,969, ಹೆಚ್ಚಿನ ಬೆಲೆ 5,869 ರೂಪಾಯಿ ಗರಿಷ್ಠವಾಗಿ ರೇಟ್ ಎಂಬುದು ಹೋಗಿದೆ. ಮಧ್ಯಸ್ಥ ಬೆಲೆ 5,419. ರಾಣಿಬೆನ್ನೂರು ಮಾರುಕಟ್ಟೆಯಲ್ಲಿ 97 ಚೀಲಗಳು ಟೆಂಡರಿಂಗ್ ಅನ್ನೋದು ಆಗಿವೆ. ಕಡಿಮೆ ಬೆಲೆ 1,509, ಹೆಚ್ಚಿನ ಬೆಲೆ 7,730 ರೇಟ್ ಎಂಬುದು ಹೋಗಿದೆ. ಇನ್ನು ಮಧ್ಯಸ್ಥ ಬೆಲೆ 6,967. ರಾಯಚೂರು ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆ 6,700, ಹೆಚ್ಚಿನ ಬೆಲೆ 7,600, ಮಧ್ಯಸ್ಥ ಬೆಲೆ 7,100. ವಿಜಯಪುರ ಮಾರುಕಟ್ಟೆಯಲ್ಲಿ ಬನ್ನಿ ವೆರೈಟಿ ಹತ್ತಿ ಅತ್ಯಧಿಕವಾಗಿ ಇಲ್ಲಿ 2,087 ಚೀಲಗಳು ಟೆಂಡರಿಂಗ್ ಅನ್ನೋದು, ಹತ್ತಿ ಚೀಲಗಳು ಟೆಂಡರಿಂಗ್ ಆಗಿವೆ. ಕಡಿಮೆ ಬೆಲೆ 2,066, ಹೆಚ್ಚಿನ ಬೆಲೆ 7,769 ರೇಟ್ ಎಂಬುದು ವಿಜಯಪುರ ಮಾರುಕಟ್ಟೆಯಲ್ಲಿ ಗರಿಷ್ಠವಾಗಿ ರೇಟ್ ಎಂಬುದು ನಡೆದಿದೆ. ಇನ್ನು ಮಧ್ಯಸ್ಥ ಬೆಲೆ 7,534. ಸವಣೂರು ಮಾರುಕಟ್ಟೆಯಲ್ಲಿ 29 ಹತ್ತಿ ಚೀಲಗಳು ಟೆಂಡರಿಂಗ್ ಅನ್ನೋದು ಆಗಿವೆ. ಕಡಿಮೆ ಬೆಲೆ 6,441, ಹೆಚ್ಚಿನ ಬೆಲೆ 7,769, ಮಧ್ಯಸ್ಥ ಬೆಲೆ 7,329. ಹಾವೇರಿ ಮಾರುಕಟ್ಟೆಯಲ್ಲಿ 1,562 ಹತ್ತಿ ಚೀಲಗಳು ಟೆಂಡರಿಂಗ್ ಅನ್ನೋದು ಗರಿಷ್ಠವಾಗಿ ಆಗಿವೆ. ಇಲ್ಲಿ ಕಡಿಮೆ ಬೆಲೆ 6,900 ರೂಪಾಯಿ ರೇಟ್ ಎಂಬುದು ಕಡಿಮೆ ಬೆಲೆ ಇದೆ. ಇನ್ನು ಹೆಚ್ಚಿನ ಬೆಲೆ 7,819 ರೇಟ್ ಎಂಬುದು ಗರಿಷ್ಠವಾಗಿ ಹಾವೇರಿ ಮಾರುಕಟ್ಟೆಯಲ್ಲಿ ನಡೆದಿದೆ. ಇನ್ನು ಮಧ್ಯಸ್ಥ ಬೆಲೆ 7,219. ಇಲ್ಲಿ ನಾವು ಓವರಾಲ್ ಆಗಿ ಹತ್ತಿ ಬೆಲೆಗಳನ್ನು ಗಮನಿಸಿದರೆ ಗರಿಷ್ಠವಾಗಿ ಹಾವೇರಿ ಮಾರುಕಟ್ಟೆಯಲ್ಲಿ 7,819 ರೂಪಾಯಿ ಗರಿಷ್ಠವಾಗಿ ರೇಟ್ ಎಂಬುದು ನಡೆದಿದೆ. ಇನ್ನು ನಾವು ಒಣಮೆಣಸಿನಕಾಯಿ ಬೆಲೆಗಳನ್ನು ನೋಡ್ತಿದ್ದೀವಿ. ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಇವತ್ತು ಕಡ್ಡಿ ಒಣಮೆಣಸಿನಕಾಯಿ ಬಂದು ಸುಪೀರಿಯರ್ ಕ್ವಾಲಿಟಿ ಇರುವಂಥ ಕಡ್ಡಿಕಾಯಿ 29,199 ರೂಪಾಯಿ ರೇಟ್ ಎಂಬುದು ಗರಿಷ್ಠ ರೇಟು ಹೋಗಿದೆ. ಇನ್ನು ನಾವು ಮೀಡಿಯಂ ಕ್ವಾಲಿಟಿ ನೋಡಿದರೆ 6,766 ರೂಪಾಯಿ. ಇನ್ನು ಸ್ಟಾರ್ಟಿಂಗ್ ಬೆಲೆ ಬಿಳಿಗಾಯಿ 1,745. ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಗಂಟೆ ಸಿಂಬಲ್ವನ್ನು ಪ್ರೆಸ್ ಮಾಡಿ. ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ಅನ್ನೋದು ನೋಟಿಫಿಕೇಷನ್ ಬರುತ್ತವೆ. ಈ ವಿಡಿಯೋವನ್ನು ಲೈಕ್ ಮಾಡಿ. ವಿಡಿಯೋವನ್ನು ಲೈಕ್ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ರೈತ ಬಂಧುಗಳೆಲ್ಲರಿಗೂ ವಿಡಿಯೋ ಅನ್ನೋದು ತಲುಪುತ್ತದೆ. ಆದ್ದರಿಂದ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಜೈ ಜವಾನ್ ಜೈ ಕಿಸಾನ್.